ವೆಲ್ಕಮ್ ಬ್ಯಾಕ್ ಟು ಆಯುಷ್ ಅಂಡ್ ಆಕಾಂಕ್ಷ ಯೂಟ್ಯೂಬ್ ಚಾನಲ್. ನಾನು ನನ್ನ ಹೆಚ್ಚಿನ ವಿಡಿಯೋಸ್ಗಳಲ್ಲಿ ನನ್ನ ಮಲ್ಲಿಗೆ ಗಿಡಗಳನ್ನು ತೋರಿಸ್ತಾ ಇರ್ತೇನೆ. ಹೀಗಾಗಿ ನನ್ನ ಎಲ್ಲ ಮಲ್ಲಿಗೆ ಗಿಡಗಳ ಪರಿಚಯ ನಿಮಗೆ ಇದ್ದೇ ಇರ್ತದೆ. ಅದರಲ್ಲಿ ಒಂದು ಸ್ಪೆಷಲ್ ಆದ ಗಿಡವನ್ನು ತೋರಿಸ್ತೇನೆ. ಸ್ಪೆಷಲ್ ಅಂದರೆ ಒಳ್ಳೆಯ ಗಿಡ ಅಂತ ಅಲ್ಲ, ಅದರಲ್ಲಿ ಮೊಗ್ಗು ಬೇರೆ ರೀತಿ ಆಗ್ತದೆ, ಅದನ್ನು ನಾನು ನಿಮಗೆ ತೋರಿಸ್ತಾ ಇದ್ದೇನೆ. ನೋಡಿ, ಇದೇ ಗಿಡ, ಇದರ ಹೂ ನೋಡಿ ಎಷ್ಟು ಚಿಕ್ಕದಾಗಿ ಈ ರೀತಿ ಆಗ್ತದೆ. ನಾನು ಇದರ ಹೂವನ್ನು ತೆಗಿತಾನೆ ಇಲ್ಲ, ಯಾಕಂದರೆ ಇದರ ಮೊಗ್ಗು ನನಗೆ ತೆಗಿಲಿಕ್ಕೆ ಬರ್ತಾನೆ ಇಲ್ಲ. ಆ ರೀತಿಯಾದ ಒಂದು ಮೊಗ್ಗು ಆಗ್ತಾ ಇದೆ ನೋಡಿ. ನಿನ್ನೆಯ ಮೊಗ್ಗೆಲ್ಲ ಇವತ್ತು ಹೂವಾಗಿದೆ. ಇದರ ಮೊಗ್ಗನ್ನು ತೋರಿಸ್ತೇನೆ ನೋಡಿ, ಈ ರೀತಿಯಾಗಿ ಮೊಗ್ಗು ಬರ್ತಾ ಇದೆ. ಇಲ್ಲಿ ನೀವು ನೋಡ್ತಾ ಇರಬಹುದು, ಚಿಕ್ಕದಾಗಿ ಬೆಂಡಾಗಿ ಬಂದಿದೆ. ಇದರ ಎಲೆಯನ್ನು ಕೂಡ ನೀವು ಗಮನಿಸಿರಬಹುದು, ಹಸಿರು ಬಣ್ಣದಲ್ಲೂ ಇಲ್ಲ, ಹಾಗೆ ಹಳದಿ ಬಣ್ಣದಲ್ಲೂ ಇಲ್ಲ, ಗ್ರೀನ್ಗೆ ವೈಟ್ ಶೇಡ್ ಆ ರೀತಿಯಾಗಿ ಇದೆ ನೋಡಿ. ನೋಡಿ, ತುಂಬಾ ಹೂ ಆಗ್ತದೆ, ಆದರೆ ಅದರ ಮೊಗ್ಗಿನ ಒಂದು ಶೇಪ್ ನೋಡಿ. ಇದನ್ನು ತೆಗೆದು ಕಟ್ಟಲಿಕ್ಕೆ ತುಂಬಾ ಕಷ್ಟ ಆಗ್ತದೆ, ಕಟ್ಟಿದ್ರೂ ಅದು ಚೆನ್ನಾಗಿ ಬರುವುದಿಲ್ಲ, ಹಾಗಾಗಿ ನಾನು ತೆಗಿತಾ ಇಲ್ಲ. ಮಧ್ಯ ಮಧ್ಯದಲ್ಲಿ ಒಂದೊಂದು ಚೆನ್ನಾಗಿರ್ತದೆ. ಹೆಚ್ಚಿನ ಮೊಗ್ಗೆಲ್ಲ ಇದೇ ರೀತಿಯಾಗಿ ಬೆಂಡಾಗಿ ಚಿಕ್ಕದಾಗಿ ಬರ್ತಾ ಇದೆ. ಎಲೆ ನೋಡಿ ಈ ರೀತಿಯಾಗಿದೆ ನೋಡಿ, ಸ್ವಲ್ಪ ಬೆಂಡಾಗಿ ಬರ್ತಾ ಇದೆ. ಇದರ ಬಣ್ಣವನ್ನು ನೋಡಿ, ಹತ್ತಿರದಿಂದ ತೋರಿಸ್ತಾ ಇದ್ದೇನೆ, ಶೈನಿಂಗ್ ಉಂಟು ನೋಡಿ. ಮತ್ತೆ ಎಲೆಗೆ ಇದರಲ್ಲಿರುವ ಒಂದು ಚಿಕ್ಕ ಮೊಗ್ಗನ್ನು ತೋರಿಸ್ತೇನೆ ನೋಡಿ, ಇಷ್ಟು ಚಿಕ್ಕದಾಗಿದೆ ನೋಡಿ. ಇದರ ಎಲೆಯನ್ನು ನೋಡುವಾಗಲೇ ನಮಗೆ ಗೊತ್ತಾಗ್ತದೆ ಏನೋ ಒಂದು ಪ್ರಾಬ್ಲಮ್ ಇದೆ ಅಂತ. ನೋಡಿ ಮೊಗ್ಗು, ನೋಡಿ ಮೊಗ್ಗು ಆಗುವುದಿಲ್ಲ ಅಂತ ಇಲ್ಲ, ಹೂವು ಬರ್ತಾನೆ ಇದೆ ಆದರೆ ಚಿಕ್ಕದಾಗಿ ಬರ್ತದೆ. ಇದರ ಹೂವು ನೋಡಿ ಇಷ್ಟು ದೊಡ್ಡದಾಗಿದೆ ನೋಡಿ, ಇದು ನಾರ್ಮಲ್ ಸೈಜ್ನ ಹೂವು ಅಂತ ಹೇಳಬಹುದು ನೋಡಿ, ಇಷ್ಟು ದೊಡ್ಡದಿದೆ. ನನ್ನ ಬೇರೆ ಗಿಡಗಳಲ್ಲಿ ಇನ್ನೂ ದೊಡ್ಡದಾದ ಮೊಗ್ಗು ಸಿಗ್ತಾ ಇದೆ. ನಾನು ಆವಾಗ ತೋರಿಸಿದ ಒಂದು ಗಿಡದಲ್ಲಿ ಮಾತ್ರ ಚಿಕ್ಕ ಚಿಕ್ಕ ಮೊಗ್ಗುಗಳು ಬರ್ತಾ ಇದೆ ನೋಡಿ. ಇದೇ ಗಿಡ, ಇದನ್ನು ನಾನೀಗ ಕಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೇನೆ. ನಾನು ಪೂರ್ತಿಯಾಗಿ ಕಟ್ ಮಾಡಲ್ಲ, ಮೇಲೆ ಮೇಲಿನ ಭಾಗವನ್ನು ಕಟ್ ಮಾಡ್ತೇನೆ, ಅಂದರೆ ಟ್ರಿಮ್ ಮಾಡ್ಕೊಳ್ತೇನೆ. ಇದರ ಮೊಗ್ಗು ಸಿಕ್ಕಿದ್ರೂ ಕೂಡ ಏನು ಪ್ರಯೋಜನ ಇಲ್ಲ, ಯಾಕಂದರೆ ಇದು ಕಟ್ಟಲಿಕ್ಕೆ ಆಗೋದಿಲ್ಲ ನೋಡಿ. ನಾನು ಈ ರೀತಿಯಾಗಿ ಕಟ್ ಮಾಡ್ತಾ ಇದ್ದೇನೆ. ಹೊಸದಾಗಿ ಬರುವಂತಹ ಚಿಗುರು ಚೆನ್ನಾಗಿ ಬರಬಹುದು ಅಂತ ಅಂದ್ಕೊಳ್ತೇನೆ. ಈಗ ಮೇಲಿನ ಭಾಗವನ್ನು ಕೂಡ ಕಟ್ ಮಾಡ್ತೇನೆ. ಇಲ್ಲಿ ಮೊಗ್ಗು ಇದೆ ಆದರೂ ಕೂಡ ನಾನು ಕಟ್ ಮಾಡ್ತಾ ಇದ್ದೇನೆ ನೋಡಿ. ಈ ಮೊಗ್ಗು ನೋಡಿ ಚೆನ್ನಾಗಿ ಬಂದಿದೆ, ಇದು ಸ್ವಲ್ಪ ದೊಡ್ಡದಾಗಿದೆ. 100ರಲ್ಲಿ ಒಂದು ಮೊಗ್ಗು ಈ ರೀತಿಯಾಗಿ ಚೆನ್ನಾಗಿ ಬರ್ತಾ ಇದೆ. ಇದರಿಂದ ಯಾವುದೇ ಒಂದು ಪ್ರಯೋಜನ ಇಲ್ಲ, ಹಾಗಾಗಿ ನಾನು ಈ ರೀತಿಯಾಗಿ ಕಟ್ ಮಾಡಿಕೊಳ್ತಾ ಇದ್ದೇನೆ ನೋಡಿ. ನನ್ನ ಬೇರೆ ಗಿಡದ ಎಲೆ ನೋಡಿ ಈ ರೀತಿಯಾಗಿ ಗ್ರೀನ್ ಆಗಿ ಬಂದಿದೆ, ಆದರೆ ಈ ಗಿಡದ ಎಲೆ ನೋಡಿ ಲೈಟ್ ಗ್ರೀನಲ್ಲಿ, ಅಂದರೆ ಗ್ರೀನಿಗೆ ಸ್ವಲ್ಪ ವೈಟ್ ಮಿಕ್ಸಲ್ಲಿ ಬಂದಿದೆ. ಇಲ್ಲಿ ಬಿಸಿಲು ಬರ್ತಾ ಇದೆ, ಮೋಡ ಬರ್ತಾ ಇದೆ, ಹಾಗಾಗಿ ಸರಿಯಾಗಿ ಬರ್ತಾ ಇಲ್ಲ ವಿಡಿಯೋ. ಕಳೆದ ತಿಂಗಳು ನನ್ನ ಗಿಡವನ್ನು ನೀವು ನೋಡಿರಬಹುದು, ತುಂಬಾ ಎಲ್ಲೋ ಆಗಿತ್ತು, ಆದರೆ ಈಗ ನೋಡಿ ಈ ರೀತಿಯಾಗಿ ಗ್ರೀನ್ ಆಗಿ ಬಂದಿದೆ. ಆದರೆ ಈ ಗಿಡ ಮಾತ್ರ ಗ್ರೀನಿಗೆ ವೈಟ್ ಮಿಕ್ಸ್ ಆಗಿ ಆ ರೀತಿಯ ಒಂದು ಎಲೆಯ ಬಣ್ಣ ಬಂದಿದೆ, ಹಾಗಾಗಿ ನಾನು ಇದನ್ನು ಕಟ್ ಮಾಡ್ತಾ ಇದ್ದೇನೆ. ನಾನು ನನ್ನ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೆ, ನನ್ನ ಗಿಡಗಳ ಎಲೆಗಳು ಈಗ ಹಳದಿಯಾಗಿದೆ, ಆದರೆ ಮಾರ್ಚ್ ನಂತರ ಅದು ಗ್ರೀನ್ ಆಗ್ತದೆ ಅಂತ ಹೇಳಿದ್ದೆ. ಅದೇ ರೀತಿಯಾಗಿ ಈಗ ಬೇರೆ ಗಿಡಗಳ ಎಲೆ ಎಲ್ಲ ಗ್ರೀನ್ ಆಗಿದೆ, ನೀವು ನೋಡ್ತಾ ಇರಬಹುದು. ಆದರೆ ಈ ಗಿಡದ ಎಲೆ ಮಾತ್ರ ಈ ರೀತಿಯಾಗಿದೆ, ಹಾಗಾಗಿ ನಾನು ಇದನ್ನು ಕಟ್ ಮಾಡ್ಕೊಳ್ತಾ ಇದ್ದೇನೆ. ನಾವು ಈ ರೀತಿಯಾಗಿ ಪ್ರಾಬ್ಲಮ್ ಇದ್ದ ಗಿಡವನ್ನು ಕಟ್ ಮಾಡ್ತೇವೆ, ಆವಾಗ ನಾವು ಅದರ ಕಟ್ಟಿಂಗ್ನಿಂದ ಹೊಸ ಗಿಡವನ್ನು ಮಾಡಬಾರ್ದು. ಯಾಕಂದರೆ ಇದಕ್ಕೆ ಸ್ವಲ್ಪ ಪ್ರಾಬ್ಲಮ್ ಇದ್ದಕ್ಕೋಸ್ಕರ ನಾವು ಕಟ್ ಮಾಡಿರ್ತೇವೆ. ನಾವು ಹೊಸ ಗಿಡವನ್ನು ಇದೇ ಕಟ್ಟಿಂಗ್ನಿಂದ ಮಾಡಿದಾಗ ಆ ಗಿಡಕ್ಕೂ ಕೂಡ ಇದೇ ಪ್ರಾಬ್ಲಮ್ ಬಂದಿರ್ತದೆ. ಹಾಗಾಗಿ ನಾವು ಹೆಲ್ದಿಯಾಗಿರುವ ಆರೋಗ್ಯವಾಗಿರುವ ಗಿಡದ ಕಟ್ಟಿಂಗ್ನಿಂದ ಮಾತ್ರ ನಾವು ಹೊಸ ಗಿಡಗಳನ್ನು ಮಾಡಿಕೊಳ್ಬೇಕು. ಆಗ ಮಾತ್ರ ನಾವು ಮಾಡಿದಂತಹ ಹೊಸ ಗಿಡಗಳಿಂದ ಒಳ್ಳೆಯ ಚಿಗುರು ಬಂದು ಒಳ್ಳೆಯ ಹೂ ಸಿಗ್ತದೆ, ಇಲ್ಲವಾದಲ್ಲಿ ನಮಗೆ ಇದೇ ರೀತಿಯ ಹೂ ಸಿಗ್ತದೆ. ಇದೇ ಗಿಡದ ಕಟ್ಟಿಂಗನ್ನು ನೋಡಿ ನಾನು ಇಲ್ಲಿ ಹಾಕಿ ಇಟ್ಟಿದ್ದೆ, ಅದರಲ್ಲಿ ಚಿಗುರು ಬಂದಿದೆ, ಆದರೆ ಹಳದಿ ಬಣ್ಣದ ಚಿಗುರು ನೋಡಿ. ಈ ಪಾಟ್ನಲ್ಲಿರುವ ಮಣ್ಣನ್ನು ನಾನು ಕಳೆದ ತಿಂಗಳು ಮೇಲ್ಮಣ್ಣನ್ನು ತೆಗೆದು ಹೊಸ ಮಣ್ಣನ್ನು ಹಾಕಿದ್ದೆ. ಈ ರೀತಿಯ ಪಾಟ್ನಲ್ಲಿರುವ ಗಿಡಗಳಿಗೆ 2 ವರ್ಷ ಆಯಿತು. ನಾನು ನರ್ಸರಿಯಲ್ಲಿ ಗಿಡವನ್ನು ಪರ್ಚೇಸ್ ಮಾಡುವಾಗ ಪಾಟನ್ನು ಕೂಡ ಪರ್ಚೇಸ್ ಮಾಡಿ ಅಲ್ಲೇ ಗಿಡವನ್ನು ಪಾಟ್ಗೆ ಹಾಕಿಸಿಕೊಂಡು ತಂದಿದ್ದೆ ನೋಡಿ. ನಾನು ಇಷ್ಟೊಂದು ಕಟ್ಟಿಂಗನ್ನು ಮಾಡಿದ್ದೇನೆ, ತುಂಬ ಏನೂ ಟ್ರಿಮ್ ಮಾಡಲಿಕ್ಕೆ ಹೋಗಲಿಲ್ಲ, ಮೇಲೆ ಮೇಲೆ ಕಟ್ ಮಾಡಿದ್ದೇನೆ, ಏನಾಗ್ತದೆ ಅಂತ ನೋಡಬೇಕು. ಇನ್ನು ನನ್ನ ಬೇರೆ ಗಿಡಗಳ ವಿಷಯಕ್ಕೆ ಬಂದರೆ 15 ದಿನಗಳಿಂದ ನನ್ನ ಗಿಡದಲ್ಲಿ ತುಂಬ ಹೂ ಆಗ್ತಾ ಇತ್ತು, ಹಾಗಾಗಿ ಹೂ ಮುಗಿದ ನಂತರ ಈ ರೀತಿ ಕಟ್ ಮಾಡಬೇಕಿತ್ತು, ಆದರೆ ನನಗೆ ಟೈಮ್ ಸಾಕಾಗ್ತಾ ಇರಲಿಲ್ಲ, ನಾನು ಕಟ್ ಮಾಡಿರಲಿಲ್ಲ. ಇವತ್ತು ಇದನ್ನು ನಾನು ಕಟ್ ಮಾಡ್ತಾ ಇದ್ದೇನೆ.
ಸ್ವಲ್ಪ ದಿನಗಳ ಹಿಂದೆ ಗಿಡಗಳಲ್ಲಿ ತುಂಬಾ ಹೂಗಳೆಲ್ಲ ಕಾಣಿಸ್ತಾ ಇತ್ತು. ಈಗ ನೋಡಿ ಗಿಡದಲ್ಲಿ ಸ್ವಲ್ಪ ಚಿಗುರುಗಳು ಬಂದಿದೆ, ಹಾಗೆ ಹೂ ಮುಗಿದ ಈ ಭಾಗನೇ ಕಾಣಿಸ್ತಾ ಇದೆ, ಹೂಗಳೇ ಕಾಣಿಸ್ತಾ ಇಲ್ಲ. ಇನ್ನು ಸ್ವಲ್ಪ ದಿನದಲ್ಲಿ ಮತ್ತೆ ಚಿಗುರು ಬಂದು ಮತ್ತೆ ಹೂ ಆಗ್ತದೆ. ಗಿಡದಲ್ಲಿ ಹೂ ತೆಗಿಲಿಕ್ಕೆ ಹೋದರೆ ಇದೇ ಕಾಣಿಸ್ತದೆ, ಹಾಗಾಗಿ ನಾನು ಇದನ್ನು ಸ್ವಲ್ಪ ಕಟ್ ಮಾಡ್ಕೊಳ್ತಾ ಇದ್ದೇನೆ. ಈಗ ಎಲ್ಲ ಗಿಡದ ಹೂ ತೆಗೆದಾಗಲಿಲ್ಲ, ಸ್ವಲ್ಪ ಗಿಡದ ಹೂ ತೆಗೆದಾಯಿತು, ಇನ್ನು ಸ್ವಲ್ಪ ಗಿಡದ ಹೂ ಬಾಕಿ ಇದೆ. ಇವತ್ತು ಅತ್ತೆ ಸ್ವಲ್ಪ ಹೂ ತೆಗೆದುಕೊಟ್ರು, ಹಾಗಾಗಿ ಸ್ವಲ್ಪ ಬೇಗ ಆಯಿತು ಕೆಲಸ, ಹಾಗಾಗಿ ನಾನು ಇದನ್ನು ಕಟ್ ಮಾಡ್ತಾ ಇದ್ದೇನೆ. ಸ್ವಲ್ಪ ಗಿಡದ್ದು ಇವಾಗ ಮಾಡ್ತೇನೆ, ಇನ್ನು ಸ್ವಲ್ಪ ಗಿಡದ್ದು ಸಂಜೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೇನೆ. 8:30-9 ಗಂಟೆ ಹೇಳುವಾಗ ತುಂಬಾ ಬಿಸಿಲು ಬರ್ತದೆ, ಹೂ ತೆಗೆಯಲಿಕ್ಕೆ ನಿಲ್ಲಿಕ್ಕೆ ಆಗುದಿಲ್ಲ, ಆ ರೀತಿಯ ಒಂದು ಬಿಸಿಲು. 9:30 ಹಾಗೆ ನಾವು ಇಲ್ಲಿ ಇದ್ರೆ ನಮಗೆ ಬೆಂಕಿಯ ಮೇಲೆ ನಿಂತಂತೆ ಆಗ್ತದೆ, ಆ ರೀತಿಯ ಒಂದು ಫೀಲಿಂಗ್ ಬರ್ತದೆ, ಅಷ್ಟು ಬಿಸಿಲಿದೆ. ನಾವು ಇದನ್ನು ಕಟ್ ಮಾಡದೇ ಇದ್ದರೂ ಕೂಡ ಅದು ಅಲ್ಲೇ ಬಾಡಿ ಹೋಗಿ ಬಿದ್ದು ಹೋಗ್ತದೆ, ಆದರೆ ಪುನಃ ಚಿಗುರು ಬರಲು ತುಂಬ ಟೈಮ್ ಬೇಕಾಗ್ತದೆ. ಹಾಗಾಗಿ ನಾವು ಈ ರೀತಿಯಾಗಿ ಕಟ್ ಮಾಡಿದರೆ ಬೇಗ ಚಿಗುರು ಬರ್ತದೆ. ನೋಡಿ, ನಾನು ಕಳೆದ ಬಾರಿ ಒಂದು ರೋಗ ಬಂದಿತ್ತು ಅಂತ ಹೇಳಿದ್ನಲ್ಲ, ಫಂಗಸ್ ಅಂತ, ಅದರ ಹತ್ತಿರದ ಗಿಡಕ್ಕೆ ಬಂದು ಗಿಡ ಹೋಯ್ತಲ್ಲ, ಇದಕ್ಕೂ ಕೂಡ ಬಂದಿದೆ. ಈಗ ನಾನು ಔಷಧಿಯನ್ನು ಹಾಕಿದ್ದೇನೆ, ಔಷಧಿ ಹಾಕುವ ತನಕ ಸರಿ ಇತ್ತು. ಔಷಧಿ ಹಾಕಿ ಮುಗಿದ ನಂತರ ನೋಡಿ, ಒಂದು ಈಗ 3 ದಿನ ಆಯ್ತಲ್ಲ, ಈಗ ನಿಧಾನವಾಗಿ ಶುರುವಾಗಿದೆ. ನಾನು ಅದಕ್ಕೆ ಕತ್ತರಿಯಿಂದ ಈ ರೀತಿಯಾಗಿ ಮಾಡ್ತಾ ಇದ್ದೇನೆ, ಏನಾಗ್ತದೆ ಅಂತ ನೋಡಬೇಕು. ನಾನು ಕಳೆದ ವಿಡಿಯೋದಲ್ಲಿ ಹೇಳಿದ್ದೆ ಬೇರೆ ಗಿಡಗಳಿಗೆ ಬಂದಿಲ್ಲ ಅಂತ, ಈಗ ನೋಡುವಾಗ ಈ ಗಿಡಕ್ಕೆ ಸ್ವಲ್ಪ ಬಂದ ಹಾಗೆ ಇದೆ. ನಾನು ಕತ್ತರಿಯಿಂದ ಈ ರೀತಿ ಮಾಡಿದ್ದೇನೆ. ನನಗೆ ಈಗ ಡೌಟ್ ಆಗ್ತಾ ಇದೆ, ನಾನು ರೀಪಾಟಿಂಗ್ ಮಾಡುವಾಗ ಮಣ್ಣಿನ ಮಿಕ್ಸ್ಚರ್ ಸ್ವಲ್ಪ ಸರಿಯಾಗಿಲ್ಲ ಅಂತ ಅನಿಸುತ್ತೆ, ಅಂದರೆ ಮಣ್ಣಿನಲ್ಲಿ ನೀರಿನ ಅಂಶ ಸ್ವಲ್ಪ ಜಾಸ್ತಿ ಹಿಡಿದುಕೊಳ್ತದೆ. ನೋಡಿ, ಇದು ಅಂಟಂಟಾಗಿದೆ. ನೋಡಿ, ಮರಳು ಸ್ವಲ್ಪ ಕಡಿಮೆ ಇದ್ದ ಕಾರಣ ನಾನು ಇದ್ದಷ್ಟನ್ನು ಹಾಕಿ ನಾನು ಮಿಕ್ಸ್ ಮಣ್ಣನ್ನು ರೆಡಿ ಮಾಡಿದ್ದೆ, ಹಾಗಾಗಿ ಈ ಮಣ್ಣಿನಲ್ಲಿ ಸ್ವಲ್ಪ ಅಂಟಿನಂಶ ಜಾಸ್ತಿ ಇದೆ, ಸ್ವಲ್ಪ ಮರಳು ಹಿಡಿತದೆ. ಈಗ ನಾನು ಪುನಃ ರೀಪಾಟಿಂಗ್ ಮಾಡಬೇಕಾ ಏನಂತ ನೋಡಬೇಕಾಗ್ತದೆ, ಯಾಕಂದರೆ ಈ ರೀತಿಯಾಗಿ ಒಂದೊಂದೇ ಗಿಡ ಹೋದರೆ ಏನು ಮಾಡಬೇಕು ಅಂತ ಗೊತ್ತಾಗುವುದಿಲ್ಲ, ಒಳ್ಳೆ ಒಳ್ಳೆ ಗಿಡ ಹೋಗ್ತಾ ಇದೆ. ನಾನು ಈ ಗಿಡಗಳನ್ನು ರೀಪಾಟಿಂಗ್ ಮಾಡುವಾಗ ಮಣ್ಣನ್ನು ಸರಿಯಾಗಿ ಮಿಕ್ಸ್ ಮಾಡಿಕೊಂಡೇ ರೀಪಾಟಿಂಗ್ ಮಾಡಬೇಕಾಗಿತ್ತು. ನನ್ನ ಬಳಿ ಮರಳು ಸ್ವಲ್ಪ ಕಡಿಮೆ ಇದ್ದ ಕಾರಣ ಇದ್ದ ಮರಳನ್ನೇ ಹಾಕಿ ಮಣ್ಣನ್ನು ಮಿಕ್ಸ್ ಮಾಡಿಕೊಂಡೆ, ಅದರಿಂದ ಈ ಪ್ರಾಬ್ಲಮ್ ಆಗಿರಬಹುದು ಅಂತ ಅಂದ್ಕೊಳ್ತೇನೆ. ಹಾಗೆ ಇದು ನೋಡಿ, ಇದು ಹೋದಂತಹ ಗಿಡ ನಾನು ಇಲ್ಲೇ ಇಟ್ಟಿದ್ದೇನೆ, ಅದರಿಂದನೂ ಕೂಡ ಅದಕ್ಕೆ ಬಂದಿರಬಹುದು, ಅದು ಕೂಡ ಹೇಳಲಿಕ್ಕೆ ಆಗುವುದಿಲ್ಲ. ನೋಡಿ, ಇದನ್ನು ತೆಗೆದು ನಾನು ಸೈಡ್ಗೆ ಹಾಕ್ತಾ ಇದ್ದೇನೆ. ಅದರಲ್ಲಿ ಎಲ್ಲಾದರೂ ಚಿಗುರು ಬರಬಹುದು ಅಂತ ನಾನು ಹಾಗೆ ಇಟ್ಟಿದ್ದೆ, ಅದು ಇನ್ನು ಪ್ರಯೋಜನಕ್ಕೆ ಬರುವುದಿಲ್ಲ, ಹಾಗಾಗಿ ತೆಗೆದಿದ್ದೇನೆ. ಇದೇ ರೀತಿಯಾಗಿ ನನ್ನ 7 ಗಿಡಗಳು ಕೂಡ ಹೋಗಿದೆ. ಈಗ ಇನ್ನೊಂದು ಗಿಡಕ್ಕೆ ಬಂದ ಹಾಗೆ ಇದೆ, ಏನು ಮಾಡಬೇಕಂತ ನೋಡಬೇಕು. ನೋಡಿ, ಇನ್ನೊಂದು ಗಿಡ ಅಲ್ಲಿ ಇಟ್ಟಿದ್ದೇನೆ, ಅದನ್ನು ಕೂಡ ತೆಗೆದು ಹೊಸ ಗಿಡವನ್ನು ಹಾಕಬೇಕು. ಅದು ಕೂಡ ಪೂರ್ತಿಯಾಗಿ ಒಣಗಿ ಹೋಗಿದೆ, ಅದು ತೆಗಿಲೇಬೇಕಾಗ್ತದೆ. ಇದು ನೋಡಿ, 1 ತಿಂಗಳ ಹಿಂದೆ ನಟ್ಟಂತಹ ಗಿಡ, ಚೆನ್ನಾಗಿ ಬಂದಿದೆ. ನೋಡಿ, ತುಂಬಾ ಮೊಗ್ಗು ಎಲ್ಲ ಬರ್ತಾ ಇದೆ, ತುಂಬ ಖುಷಿಯಾಗ್ತದೆ. ಈ ರೀತಿ ಆದರೆ ಗಿಡ ಹಾಳಾದರೆ ತುಂಬಾ ಬೇಸರ ಆಗ್ತದೆ. ಈ ಟಬ್ನಲ್ಲಿ ದೊಡ್ಡ ಗಿಡ ಇತ್ತು, ಅದು ಹಾಳಾದ ಕಾರಣ ನಾನು ಹೊಸ ಗಿಡವನ್ನು ಹಾಕಿದ್ದೆ. ನಾನೀಗ ಈ ಗಿಡದ ಬುಡದ ಮಣ್ಣನ್ನು ತುರಿಸ್ತೇನೆ. ನೋಡಿ, ಇಲ್ಲಿ ಸರಿಯಾಗಿ ಕಾಣಿಸ್ತಾ ಇದೆ. ನೋಡಿ, ತುಂಬಾ ಅಂಟಾಗಿದೆ. ನಾನು ನಿನ್ನೆ ಸಂಜೆ ನೀರನ್ನು ಹಾಕಿದ್ದೆ, ಇವತ್ತು ಬೆಳಗ್ಗೆ ಹಾಕಿಲ್ಲ, ಆದರೂ ಕೂಡ ನೋಡಿ ನೀರಿನ ಅಂಶ ಎಷ್ಟೊಂದು ಇದೆ ಅಂತ, ತುಂಬಾ ಅಂಟಾಗಿದೆ. ಹಾಗಾಗಿ ನಾನು ಅಂದ್ಕೊಳ್ತಾ ಇದ್ದೇನೆ ಮಣ್ಣಿನ ಪ್ರಾಬ್ಲಮ್ ಇರಬಹುದು ಅಂತ. ಈ ರೀತಿಯಾಗಿ ಗಿಡದ ಬುಡದಲ್ಲಿ ಅಥವಾ ಬೇರಿರುವ ಜಾಗದಲ್ಲಿ ನೀರಿನ ತೇವಾಂಶ ಯಾವಾಗಲೂ ಇದ್ದರೆ ಅಲ್ಲಿ ಫಂಗಸ್ ರೀತಿ ಬಂದೇ ಬರ್ತದೆ, ಅಥವಾ ಬೇರು ಹಾಳಾಗುವ ಚಾನ್ಸಸ್ ತುಂಬಾ ಇರ್ತದೆ. ಹಾಗಾಗಿ ನಾನು ಇದನ್ನು ಆದಷ್ಟು ಬೇಗ ರೀಪಾಟಿಂಗ್ ಮಾಡಲೇಬೇಕು ಅಂತ ಅಂದ್ಕೊಂಡಿದ್ದೇನೆ. ಮೆಡಿಸಿನನ್ನು ಸ್ಪ್ರೇ ಮಾಡಿದ ನಂತರ ಸರಿಯಾಯಿತು ಅಂತ ನನಗೆ ಸ್ವಲ್ಪ ಸಮಾಧಾನ ಆಗಿತ್ತು, ಆದರೆ ಇವತ್ತು ಬೆಳಗ್ಗೆ ನೋಡುವಾಗ ಇನ್ನೊಂದು ಗಿಡದ ಬುಡದಲ್ಲಿ ಸ್ವಲ್ಪ ಫಂಗಸ್ ಬಂದ ಹಾಗೆ ಇದೆ. ಈಗ ನನಗೆ ತುಂಬಾ ಬೇಸರ ಆಗ್ತಾ ಇದೆ, ಪುನಃ ಇನ್ನೊಂದು ಗಿಡಕ್ಕೆ ಇದೇ ರೀತಿಯಾಗಿ ಆದರೆ ಇನ್ನೊಂದು ಗಿಡವೂ ಕೂಡ ಹೋಗ್ತದೆ. ನನಗೆ ಮಣ್ಣು ಸಿಗದೇ ಇದ್ದ ಕಾರಣ ನಾನು ಇದ್ದ ಮಣ್ಣಿನಲ್ಲೇ ಅಡ್ಜಸ್ಟ್ ಮಾಡಿ ಈ ರೀಪಾಟಿಂಗ್ ಮಾಡಿದ್ದೆ, ಹಾಗಾಗಿ ಈ ಪ್ರಾಬ್ಲಮ್ ಆಗಿರಬಹುದು ಅಂತ ಅಂದ್ಕೊಳ್ತೇನೆ. ನಾನು ಹೊಸ ಮಣ್ಣನ್ನು ತರಿಸಬೇಕು ಅಂತ ತುಂಬಾ ಟ್ರೈ ಮಾಡಿದ್ದೆ, ಸಿಕ್ಕಲಿಲ್ಲ. ಹಾಗಾಗಿ ಸ್ವಲ್ಪ ಕೆಂಪು ಮಣ್ಣು ಇತ್ತು, ಮರಳು ಇತ್ತು ಸ್ವಲ್ಪ, ಅದನ್ನೇ ಹಾಕಿ ಹಾಗೆ ಹಳೆ ಮಣ್ಣನ್ನು ಹಾಕಿ ನಾನು ರೀಪಾಟಿಂಗ್ ಮಾಡಿದ್ದೆ, ಹಾಗಾಗಿ ಈ ಪ್ರಾಬ್ಲಮ್ ಬಂದಿರಬಹುದು ಅಂತ ಅಂದ್ಕೊಳ್ತೇನೆ. ನಾನು ಕೊನೆಯದಾಗಿ ಈ ವಿಡಿಯೋದಲ್ಲಿ ಏನು ಹೇಳ್ತಾ ಇದ್ದೇನೆ ಅಂದರೆ, ನೀವು ಹೊಸ ಗಿಡವನ್ನು ಗ್ರೋ ಬ್ಯಾಗ್ ಅಥವಾ ಪಾಟ್ನಲ್ಲಿ ನೆಡುವುದಾದರೆ, ಅಥವಾ ನಿಮ್ಮ ಗಿಡವನ್ನು ಪುನಃ ರೀಪಾಟಿಂಗ್ ಮಾಡುವುದಾದರೆ, ನೀವು ಮಣ್ಣನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೇ ನೀವು ಗಿಡವನ್ನು ಅದರಲ್ಲಿ ನೆಡಬೇಕು. ಅಂದರೆ ಚೆನ್ನಾಗಿ ಮಿಕ್ಸ್ ಮಣ್ಣನ್ನು ರೆಡಿ ಮಾಡಿಕೊಂಡೇ ಅದರಲ್ಲಿ ನೀವು ಗಿಡವನ್ನು ನೆಡಬೇಕಾಗ್ತದೆ.
ಸರಿಯಾದ ಪ್ರಮಾಣದಲ್ಲಿ ಮಣ್ಣು, ಮರಳು, ಸುಡುಮಣ್ಣು ಗೊಬ್ಬರಗಳನ್ನು ಹಾಕಿ ಮಿಕ್ಸ್ ಮಾಡಿ ಆ ಮಣ್ಣಿನಲ್ಲಿ ನೀವು ಗಿಡವನ್ನು ನೆಡಬೇಕಾಗ್ತದೆ. ಮಣ್ಣಿನಲ್ಲಿ ಸ್ವಲ್ಪ ಅಂಟಿನ ಅಂಶ ಜಾಸ್ತಿ ಇದ್ದರೆ ಸ್ವಲ್ಪ ಹೆಚ್ಚಿಗೆ ನೀವು ಮರಳನ್ನು ಹಾಕಬೇಕಾಗ್ತದೆ. ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ, ಇದು ನನ್ನ ಅನುಭವದ ಮಾತು ಅಂತ. ಇವತ್ತು ನೀವು ನೋಡಿರಬಹುದು ನನ್ನ ಅನುಭವದ ಮಾತನ್ನು ನಾನು ಹೇಳ್ತಾ ಇದ್ದೇನೆ. ಮಿಕ್ಸ್ ಮಣ್ಣನ್ನು ತಯಾರಿಸುವಾಗ ಇಷ್ಟು ಮಣ್ಣಿಗೆ ಇಷ್ಟು ಮರಳು ಹಾಕಲೇಬೇಕು ಎನ್ನುವ ಒಂದು ವಿಷಯ ನನಗೆ ತಿಳಿದಿತ್ತು. ಆದರೂ ಕೂಡ ನನ್ನ ಬಳಿ ಎಷ್ಟು ಮಣ್ಣು ಇದೆಯೋ ಅದರಲ್ಲೇ ನಾನು ರೀಪಾಟಿಂಗ್ ಮಾಡಿದೆ. ಮಣ್ಣು ಸಿಗುವ ತನಕ ನಾನು ಕಾಯಬೇಕಾಗಿತ್ತು. ನಾನು ಸ್ವಲ್ಪ ಗಡಿಬಿಡಿ ಮಾಡಿದೆ ಅಂತ ಹೇಳಬಹುದು. ಆದಷ್ಟು ಬೇಗ ರೀಪಾಟಿಂಗ್ ಮಾಡಲೇಬೇಕು ಎನ್ನುವ ಒಂದು ಆಸೆಯಿಂದ ನಾನು ಸ್ವಲ್ಪ ಬೇಗನೆ ರೀಪಾಟಿಂಗ್ ಮಾಡಿದೆ. ಹಾಗೆ ಗಿಡವನ್ನು ನೆಡುವಾಗ ಈ ರೀತಿಯಾಗಿ ಮಣ್ಣನ್ನು ಹಾಕಿದರೆ ಏನೂ ಆಗ್ಲಿಕ್ಕಿಲ್ಲ ಅನ್ನುವ ಒಂದು ಓವರ್ ಕಾನ್ಫಿಡೆನ್ಸ್ ಕೂಡ ಇತ್ತು. ಅದು ಕೂಡ ತಪ್ಪು ಅಂತ ನನಗೆ ಈಗ ಅನಿಸ್ತಾ ಇದೆ. ನಾನು ಮಾಡಿದಂತಹ ಮಿಸ್ಟೇಕನ್ನು ನೀವು ಮಾಡಬೇಡಿ ಎಂದು ಹೇಳುವ ಸಲುವಾಗಿ ನಾನು ಈ ವಿಡಿಯೋವನ್ನು ಮಾಡಿದ್ದೇನೆ. ನಾನು ಯಾವಾಗಲೂ ಹೇಳುವಂತೆ ಈ ಮಲ್ಲಿಗೆ ಕೃಷಿಯಲ್ಲಿ ಹೊಸ ಹೊಸ ಪ್ರಾಬ್ಲಮ್ಗಳು ಬರ್ತಾ ಇರ್ತದೆ, ನಾವು ಅದನ್ನು ಫೇಸ್ ಮಾಡಲೇಬೇಕಾಗ್ತದೆ. ಅದು ಯಾವುದರಿಂದ ಬಂದಿದೆ ಅಂತ ನಮಗೆ ತಿಳಿದುಕೊಳ್ಳಲಿಕ್ಕೆ ತುಂಬ ಟೈಮ್ ಬೇಕಾಗ್ತದೆ. ಮೆಡಿಸಿನನ್ನು ಆಲ್ರೆಡಿ ಸ್ಪ್ರೇ ಮಾಡಿ ಆಯಿತು, ಅದರಿಂದ ಯಾವುದೇ ಒಂದು ರಿಸಲ್ಟ್ ಸರಿಯಾಗಿ ಬಂದಿಲ್ಲ. ಹಾಗಾಗಿ ನಾನು ಈಗ ಅನ್ಕೊಳ್ತಾ ಇದ್ದೇನೆ ಈ ಮಣ್ಣಿನಿಂದ ಈ ರೀತಿಯಾದ ಒಂದು ಪ್ರಾಬ್ಲಮ್ ಆಗಿರಬಹುದು ಅಂತ. ನಾನು ಈಗ ಕನ್ಫರ್ಮ್ ಆಗಿ ಮಣ್ಣಿನ ಪ್ರಾಬ್ಲಮಿಂದನೇ ಈ ರೀತಿ ಆಗಿದೆ ಅಂತ ಹೇಳಲಿಕ್ಕೂ ಆಗುವುದಿಲ್ಲ. ಯಾಕಂದರೆ ನಾನು ಇದನ್ನು ರೀಪಾರ್ಟಿಂಗ್ ಮಾಡಿ ನೋಡಿದ ನಂತರ ಅದರ ರಿಸಲ್ಟನ್ನು ನೋಡಿ ನಿಮಗೆ ಹೇಳಬಹುದು. ನಾನು ಈ ಯೂಟ್ಯೂಬ್ ಚಾನಲನ್ನು ಮಾಡಿದಾಗಿನಿಂದ ನನ್ನ ಮಲ್ಲಿಗೆ ಕೃಷಿಯ ಎಲ್ಲ ಅನುಭವದ ಮಾತುಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಬಂದಿದ್ದೇನೆ. ಇವತ್ತಿನ ಈ ವಿಡಿಯೋದಲ್ಲೂ ಕೂಡ ನನ್ನ ಅನುಭವದ ಮಾತನ್ನು ನಿಮ್ಮ ಜೊತೆ ಶೇರ್ ಮಾಡಿಕೊಂಡಿದ್ದೇನೆ. ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.